Hi friends, welcome to my channel. Idina nanu didiragi madabahudadantaha rice bath anna hege sulabhavagi madabahudu annadanna nim jothe nanu share maadkolta idini. Banni nodkondu barana hege madodu anta heli. Modalige ondu cooker anna teggikondu adakke tuppa swalpa henne matte sasiveyanna hakkolana. Nantara chekke lavanga ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ. ಸಣ್ಣದಾಗಿ ಹೆಚ್ಕೊಂಡಂತಹ ಈರುಳ್ಳಿಯನ್ನು ಹಾಕೊಳ್ಳೋಣ. ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕಾಗತ್ತೆ. ಬಾಡಿದಾಗ ಬಾತು ತುಂಬ ರುಚಿಯಾಗಿ ಬರುತ್ತೆ. ಅದಾದ ನಂತರ ಎರಡು ಟೊಮೊಟೊ ಹಣ್ಣನ್ನು ಹೆಚ್ಕೊಂಡಿರೋದು ಹಾಕ್ಕೊಳ್ಳೋಣ. ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಂತಹ ನಂತರದಲ್ಲಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನಾವು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ನಮ್ಮ ಖಾರಕ್ಕೆ ತಕ್ಕಂತೆ ರುಚಿಗೆ ತಕ್ಕಂತೆ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಒಂದು ಲೋಟದಲ್ಲಿ ನಾನು ಅಕ್ಕಿಯನ್ನು ತೊಳೆದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ. ಅದಾದ ನಂತರ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ನಾನು ಹಾಕ್ತಾಯಿದ್ದೀನಿ. ಎರಡು ಲೋಟ ನೀರು ಹಾಕಿದಾಗ ಉದುರು ಉದುರಾಗಿ ಬರುತ್ತೆ. ನಂತರ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಂತರ ಪ್ಲೇಟನ್ನು ಮುಚ್ಚೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಉದುರು ಉದುರಾಗಿ ಬಂದಿದೆ ನೋಡಿದ್ರಲ್ಲ. ರುಚಿಯಾದಂತಹ ದಿಢೀರಾಗಿ ಮಾಡ್ಬೋದಾದ ರೈಸ್ ಬಾತ್ ಹೇಗೆ ಅನ್ನೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.